ಎಷ್ಟು ಕಷ್ಟಪಡ್ತೀವೋ ಎಷ್ಟು ನಿರ್ವಹಣೆ ಮಾಡ್ತೀವೋ ಅದಕ್ಕೆ ಪ್ರತಿಫಲ ಈ ರೇಷ್ಮೆ ಕೃಷಿಯಲ್ಲಿ ತಗೋಬೋದು ಅಂದರೆ ಇವತ್ತು ಯಾವುದೇ ಇಂಜಿನಿಯರ್ಗಳಿಗೆ ಡಾಕ್ಟ್ರುಗಳಿಗೆ ನಾವೇನು ರೈತರು ಕಡಿಮೆ ಇಲ್ಲ ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಈಗ ಹೈನುಗಾರಿಕೆಗಿಂತ ಇದು ಬೆಳೆ ಉತ್ತಮ ಅಂತ ಹೇಳಿಬಿಟ್ಟು ಈಗ ರೇಷ್ಮೆ ಕೃಷಿಗೆ ನಾವು ಬಂದಿದ್ದೆವು ರೇಷ್ಮೆ ಕೃಷಿ ಮಾಡೋದ್ರಿಂದ ಬಂಗಾರದ ಬೆಲೆ ಅಂದರೆ ಇವತ್ತು ಒಂದು ಕೆ ಜಿ ಏಳ್ನೂರು ಎಂಟುನೂರು ತನಕನೂ ಬೆಲೆ ಬಾಳ್ತಾಯಿದೆ ಹಂಗಾಗಿ ಇವತ್ತು ನಾವು ರೇಷ್ಮೆ ಬೆಳೆಗಾರರಲ್ಲಿ ಮುಖದಲ್ಲಿ ಖುಷಿ ಕಾಣಿಸ್ತಾ ಇದೆ ಅಟ್ ಎ ಟೈಮ್ ಒಂದು ಎಪ್ಪತ್ತರಿಂದ ಎಂಬತ್ತು ಮರಿ ಸಾಕ್ತೀವಿ ಪ್ರತಿ ಐದು ತಿಂಗಳಿಗೆ ಆರು ತಿಂಗಳಿಗೆ ಒಂದೊಂದು ಸರ್ತಿ ಒಂದೊಂದು ಬ್ಯಾಚು ಮಾಡ್ತಾ ಹೋಗ್ತೀವಿ ಸರ್ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ಮೂಲತಃ ನಾವು ಕೃಷಿ ಕೃಷಿಕರೇ ರೇಷ್ಮೆ ಕೃಷಿ ಈಗ ಮೂರು ವರ್ಷದಿಂದ ಮಾಡ್ತಾಯಿದ್ವಿ ಈಗ ಹೈನುಗಾರಿಕೆಗಿಂತ ಇದು ಬೆಳೆ ಉತ್ತಮ ಅಂತ ಹೇಳಿಬಿಟ್ಟು ಈಗ ರೇಷ್ಮೆ ಕೃಷಿಗೆ ನಾವು ಬಂದಿದ್ದೆವು ಇದರಲ್ಲೂ ತೊಂದರೆ ಅನುಭವಿಸ್ತೀವಿ ಆಗ ಈ ಕೊರೋನಾ ಬಂದಾಗ ಭಾಳ ಸಮಸ್ಯೆ ಅನುಭವಿಸಿದ್ವಿ ಸಮಸ್ಯೆ ಅನುಭವಿಸಿದ್ರೆ ತಾಳ್ಮೆ ಇದ್ದನಿಗೆ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ವಾಸ್ತವ ನನಗೆ ಗೊತ್ತಾಗ್ತಾ ಇದೆ ಬಹಳ ನಮ್ಮ ರೈತರು ಏನು ಮಾಡಿದರು ಅಂದರೆ ಕೊರೋನಾ ಸಮ ಸಮಯದಲ್ಲಿ ಈ ರೇಷ್ಮೆ ಕೇಳೋರಿರಲಿಲ್ಲ ಆಗ ತೋಟಗಳನ್ನೆಲ್ಲನೂ ಹಾಳು ಮಾಡ್ಕೊಂಬಿಟ್ರು ನಾವು ಹಂಗೆ ಕಾಪಾಡ್ಕೊಂಡು ಇವತ್ತು ಇದರಲ್ಲಿ ಲಾಭಾಂಶ ಇದೆ ಹೇಗೆ ಅಂದರೆ ಇವತ್ತು ಬಂಗಾರದ ಬೆಲೆ ಇದೆ ರೇಷ್ಮೆಗೆ ರೇಷ್ಮೆ ಕೃಷಿ ಮಾಡೋದ್ರಿಂದ ಬಂಗಾರದ ಬೆಲೆ ಅಂದರೆ ಇವತ್ತು ಒಂದು ಕೆ ಜಿ ಏಳ್ನೂರು ಎಂಟುನೂರು ತನಕನೂ ಬೆಲೆ ಇದೆ ಹಂಗಾಗಿ ಇವತ್ತು ನಾವು ರೇಷ್ಮೆ ಬೆಳೆಗಾರರಲ್ಲಿ ಮುಖದಲ್ಲಿ ಖುಷಿ ಇದೆ ಏನಕ್ಕೆ ಅಂದರೆ ಅವತ್ತು ತಡ್ಕೊಂಡಿದ್ದಕ್ಕೆ ಇವತ್ತು ಖುಷಿ ಅನ್ನೋದಕ್ಕೆ ಇದು ವಾಸ್ತವ ನಡೀತಾ ಇರೋದು ಸತ್ಯ ಇದು ನಾನು ಏಳು ಎಕರೆ ರೇಷ್ಮೆ ಮಾಡಿದ್ದೀನಿ ಏಳು ಎಕರೆ ರೇಷ್ಮೆ ಮಾಡಿದರಲ್ಲಿ ಪ್ರತಿ ತಿಂಗಳು ನಾನ್ನೂರೈವತ್ತರಿಂದ ಐನೂರು ಮಟ್ಟೆ ನಾವು ಮೇಯಿಸ್ತಾ ಇದ್ದೀವಿ ಇದಕ್ಕೆಲ್ಲ ಸ್ವಚ್ಛತೆ ಎಲ್ಲ ಭಾಳ ಮುಖ್ಯ ಅಂತಂದರೆ ಎಷ್ಟು ಸ್ವಚ್ಛತೆ ಇರುತ್ತೋ ಅಷ್ಟು ನಮಗೆ ಇನ್ಕಮ್ ಬರುತ್ತೆ ಎಷ್ಟು ನೀಟಾಗಿ ಪ್ರಾಮಾಣಿಕವಾಗಿ ಮಾಡಿದ್ರಲ್ಲಿ ದೇವರು ವರ ಫಲ ಕೊಡ್ತಾನೆ ಅನ್ನೋದಕ್ಕೆ ಇದು ರೇಷ್ಮೆ ಕೃಷಿಯಲ್ಲಿ ವಾಸ್ತವವಾಗಿ ನಾವು ಕಾಣ್ತಾ ಇದ್ದೀವಿ ಪ್ರತಿ ತಿಂಗಳು ನಾನ್ನೂರ ಐವತ್ತರಿಂದ ಐದುನೂರು ಮಟ್ಟೆ ನಾವು ಮೇಯಿಸ್ತಾ ಇದ್ದರ್ರಿಂದ ಕನಿಷ್ಠ ಪಕ್ಷ ಎಂಬತ್ತು ಪರ್ಸೆಂಟ್ ನಾವು ಇಳುವರಿ ತೆಗಿತಾಯಿದ್ದೀವಿ ಯಾಕೆಂದರೆ ಎಲ್ಲ ಅದು ಸ್ವಚ್ಛತೆ ಕಾಪಾಡೋದ್ರಿಂದ ಕರೆಕ್ಟ್ ಮೇಂಟೈನ್ ಮಾಡೋದ್ರಿಂದ ಆಮೇಲೆ ಅನ್ನೋ ಮಾತಿಲ್ಲ ಅವಾಗ ಅವಾಗ ಮಾಡೋದ್ರಿಂದ ಎಂಬತ್ತು ಪರ್ಸೆಂಟ್ ಕನಿಷ್ಠ ಪಕ್ಷ ಎಂಬತ್ತು ಪರ್ಸೆಂಟು ನಾವು ಇಳುವರಿ ತೆಗೆದ್ರೂ ಇವತ್ತು ಒಂದು ಕೆ ಜಿ ಏಳ್ನೂರಿಂದ ಎಂಟುನೂರು ರೂಪಾಯಿ ಅಂದರೆ ನಾನ್ನೂರು ಮಟ್ಟೆ ಮೇಯಿಸಿದ್ರೆ ಮುನ್ನೂರು ಮುನ್ನೂರ ಇಪ್ಪತ್ತು ಕೆ ಜಿ ಮುನ್ನೂರ ಐವತ್ತು ಕೆ ಜಿ ತನಕ ಆದರೂ ಕನಿಷ್ಠ ಪಕ್ಷ ಒಂದು ಮುಖ ಲಕ್ಷ ಎರಡು ಲಕ್ಷ ಪ್ರತಿ ಬೆಳೆಗೂ ಆಗುತ್ತೆ ಅದರಲ್ಲಿಯೂ ಖರ್ಚು ಲೇಬರ್ ಖರ್ಚು ತೋಟ ನಿರ್ವಹಣೆ ಎಲ್ಲದೂ ತೆಗೆದ್ರು ನೀವು ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚು ಹೋದ್ರೂ ನಿವ್ವಳ ಲಾಭ ಕಡಿಮೆ ಅಂದ್ರೂ ನಿಮಗೆ ಎಂಬತ್ತರಿಂದ ಲಕ್ಷ ರೂಪಾಯಿ ನಾವು ಈ ರೇಷ್ಮೆ ಕೃಷಿನಲ್ಲಿ ಲಾಭಾಂಶ ಕಾಣ್ತಾ ಇದ್ದೀವಿ ಇವತ್ತು ಅಂದರೆ ಎಷ್ಟು ಕಷ್ಟಪಡ್ತೀವೋ ಎಷ್ಟು ನಿರ್ವಹಣೆ ಮಾಡ್ತೀವೋ ಅದಕ್ಕೆ ಪ್ರತಿಫಲ ಈ ರೇಷ್ಮೆ ಕೃಷಿಯಲ್ಲಿ ತಗೋಬೋದು ಅಂದರೆ ಇವತ್ತು ಯಾವುದೇ ಇಂಜಿನಿಯರ್ಗಳಿಗೆ ಡಾಕ್ಟ್ರುಗಳಿಗೆ ನಾವೇನು ರೈತರು ಕಡಿಮೆ ಇಲ್ಲ ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದರೆ ನಾವು ಶ್ರಮಪಟ್ಟು ಮಾಡ್ತಾ ಇದ್ದೀವಿ ಶ್ರಮಪಟ್ಟು ಮಾಡ್ತಾಯಿದ್ರೆ ಫಲ ನನಗೆ ಸಿಗ್ತಾಯಿದೆ ಯಾಕಂದರೆ ನಾವು ಎಷ್ಟು ಶ್ರಮ ಪಡ್ತೀವೋ ಅದು ಶ್ರಮಕ್ಕೆ ತಕ್ಕ ಫಲ ಅಂತ ನಮ್ಮ ರೇಷ್ಮೆ ಕೃಷಿನಲ್ಲಿ ನಮಗೆ ಲಾಭಾಂಶ ಕಂಡಿದೆ ರೇಷ್ಮೆ ಮನೆ ಈಗ ನನ್ನ ಹತ್ರ ಒಂದು ಮನೆ ಇದೆ ಈಗ ರೇಷ್ಮೆ ಕೃಷಿನಲ್ಲಿ ನಾವು ಚೆನ್ನಾಗಿ ಕಾಣಿಸ್ತಾ ಇರೋದ್ರಿಂದ ಲಾಭಾಂಶ ಕಾಣಿಸ್ತಾ ಇರೋದ್ರಿಂದ ಇದನ್ನೇ ಅತಿ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತ ಈಗ ಇನ್ನೊಂದು ಮನೆ ರೆಡಿ ಮಾಡ್ತಾ ಇದ್ದೀವಿ ಈಗ ಇರೋ ಮನೆ ಐವತ್ತಡಿ ಉದ್ದ ಇದೆ ಮೂವತ್ತಡಿ ಅಗಲ ಇದೆ ಇದರಲ್ಲೇ ನಾವು ಈಗ ನಾನ್ನೂರು ಮಟ್ಟೆ ಇದ್ದೀವಿ ಈ ಮನೆಯಲ್ಲಿ ಸ್ವಚ್ಛತೆ ಹೆಂಗೆ ಕಾಪಾಡಬೇಕು ಇದರಲ್ಲಿ ಅಂತಂದರೆ ಈ ಹುಳುಗಳಿಗೆ ರೇಷ್ಮೆ ಹುಳುಗಳಿಗೆ ಅವಕ್ಕೆ ಗಾಳಿ ಪ್ರಮಾಣ ಭಾಳ ಚೆನ್ನಾಗಿ ಬೇಕು ಯಾಕಂದರೆ ಅಷ್ಟೊಂದು ಜೀವ ಒಂದು ಒಂದು ನೂರು ಮಟ್ಟೆಗೆ ಐವತ್ತು ಸಾವಿರ ಹುಳ ಇರುತ್ತೆ ಅಂಥದ್ದು ಈಗ ಎರಡು ಲಕ್ಷ ಹುಳ ಒಂದು ಮನೆಯಲ್ಲಿ ಇರೋಕೆಂದ್ರೆ ಅದಕ್ಕೆ ಆಕ್ಸಿಜನ್ ಜಾಸ್ತಿ ಬೇಕು ಹಾಗಾಗಿ ಮನೆ ವಾತಾವರಣ ಕೂಲಾಗಿರಬೇಕು ಅನ್ನೋ ಉದ್ದೇಶಕ್ಕೆ ಇದರಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ ಇಪ್ಪತ್ತೊಂದು ಇಪ್ಪತ್ತೆರಡು ಡಿಗ್ರಿ ನಾವು ಅದೇ ಟೆಂಪ್ರೇಚರ್ ಮೇಂಟೈನ್ ಕೂಲ್ ಕೂಲಿರಬೇಕು ಆಮೇಲೆ ಗಾಳಿ ವಾತಾವರಣ ಚೆನ್ನಾಗಿ ಗಾಳಿ ಬಂದು ಹಾದು ಹೋಗೋ ಥರ ಇರಬೇಕು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಹುಳುಗಳಿಗೆ ರೋಗದ ಬಾಧೆ ಜಾಸ್ತಿ ಆಗ್ತಾ ಇದೆ ಈ ಇದರಲ್ಲಿ ಏನು ಅಂದರೆ ರೋಗ ಕಾಣಿಸ್ಕೊಳ್ಳೋದೇನು ಅಂದರೆ ತೋಟ ಸೊಪ್ಪಿನ ಕ್ವಾಲಿಟಿ ಚೆನ್ನಾಗಿಲ್ದಿದ್ರೆ ಅನ್ಸೈಜ್ ಆಗುತ್ತೆ ಅನ್ಸೈಜ್ ಆದರೆ ನಮಗೆ ಬೆಳೆ ಹಾಳಾಗ ಹಾಳಾಗೋ ಸಾಧ್ಯತೆ ಇದೆ ಆಮೇಲೆ ನಾವು ಹುಳು ತರಬೇಕಾದ್ರೆ ಯಾ ಯಾ ಇದರಲ್ಲಿ ಯಾ ಅಂದರೆ ಈ ಚಾಕಿ ಸೆಂಟ್ರ್ಗಳಂತ ಇದೆ ಎಲ್ಲ ತಲ್ಲಿ ಈಗ ಮುಂಚೆ ಮುಂಚೆವಷ್ಟು ಕೃಷಿ ಕಷ್ಟ ಇಲ್ಲ ರೇಷ್ಮೆ ಕೃಷಿ ಏನು ಅಂದರೆ ನಾವು ಆಗ ಮೊಟ್ಟೆ ತಂದು ನಾವೇ ಮರಿ ಮಾಡಿಸಿ ಅದೆಲ್ಲ ತುಂಬ ಕಷ್ಟ ಆಯಿತು ಈಗ ಚಾಕಿ ಸೆಂಟ್ರ್ ಇರೋದರಿಂದ ಎರಡನೇ ಜ್ವರ ಪಾಸಾಗಿರೋ ಅಂಥ ಮರಿನೇ ಜ್ವರಕ್ಕೆ ಬಂದಿರೋ ಅಂಥ ಮರಿನೇ ಕೊಡ್ತಾರೆ ಅದರಿಂದ ಈ ರೇಷ್ಮೆ ಕೃಷಿ ತುಂಬ ಈಸಿಯಾಗಿದೆ ಆಮೇಲೆ ಈ ಇಂಥ ಮರಿ ಹುಳು ತಂದು ನಾವು ಟೋಟಲ್ ಮರಿ ಬಂದಾಗ್ಲಿಂದ ಇಪ್ಪತ್ತ್ಮೂರನೇ ದಿನಕ್ಕೆ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ನಾವು ಗೂಡು ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಏಕೆ ಅಂತಂದರೆ ಈ ಚಾಕಿ ಸೆಂಟ್ರ್ ಇರೋದ್ರಿಂದ ಈ ಚಾಕಿ ಸೆಂಟ್ರ್ ಇರೋದ್ರಿಂದ ಈ ಇಪ್ಪತ್ತ್ಮೂರು ದಿನಕ್ಕೆ ನಾವು ಮಾರ್ಕೆಟಲ್ಲಿ ಇರೋದಕ್ಕೆ ಪ್ರತಿ ತಿಂಗಳು ಒಂದು ಬೆಳೆ ತೆಗಿಯೋಕ್ಕೆ ಸಾಧ್ಯತೆ ಆಗುತ್ತೆ ಈ ಹುಳು ನಿರ್ವಹಣೆ ಅಂತಂತಂದರೆ ಇದಕ್ಕೆ ಔಷಧಿ ಅನ್ನೋದು ಎಲ್ಲೂ ಕಾಣಿಸ್ಕೊಳಂಗಿಲ್ಲ ಟಚ್ ಮಾಡೋಂಗಿಲ್ಲ ಸ್ಮೆಲ್ ಕೂಡ ಬರೋಂಗಿಲ್ಲ ಆಮೇಲೆ ಹೂವಿನ ಸ್ಮೆಲ್ಲು ಅದೇ ಯಾವುದೇ ಥರದ್ದು ಈ ಕೀಟನಾಶಕ ಮಾತ್ರ ಹಾಕಂಗಿಲ್ಲ ಪ್ಯೂರ್ಲಿ ಪ್ಯೂರ್ಲಿ ಆರ್ಗ್ಯಾನಿಕ್ಕು ಮಾಡಲೇಬೇಕಾಗುತ್ತೆ ಅಂದರೆ ಹಂಗಾಗಿ ಖರ್ಚು ಕಡಿಮೆ ಇದಕ್ಕೇನು ಕೊಟ್ಟಿಗೆ ಗೊಬ್ಬರ ಮಾತ್ರ ನಾವು ತೋಟಕ್ಕೆ ನಿರ್ವಹಣದಲ್ಲಿ ಹಾಕೋದು ನಾವು ಎಷ್ಟು ಒಳ್ಳೆಯ ಕ್ವಾಲಿಟಿ ಸೊಪ್ಪು ನಾವು ಉತ್ಪಾದನೆ ಮಾಡ್ತೀವೋ ಅಷ್ಟು ನಮಗೆ ಇಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಅಷ್ಟು ಇಳುವರಿ ಬರೋಕ್ಕೆ ಸಾಧ್ಯತೆ ಆಗುತ್ತೆ ಕ್ವಾಲಿಟಿ ಗೂಡು ಒಂದು ಹುಳು ಇಪ್ಪತ್ತು ಗ್ರಾಮ್ ಸೊಪ್ಪು ತಿನ್ನಬೇಕು ಆ್ಯಕ್ಚುಲಾಗಿ ತನ್ನ ಜೀವಿತ ಕಾಲದಲ್ಲಿ ಇಪ್ಪತ್ತು ಗ್ರಾಮ್ ಸೊಪ್ಪು ತಿಂದು ಎರಡು ಗ್ರಾಮ್ ಗೂಡು ಗೂಡು ಕೊಡಬೇಕು ಆ್ಯಕ್ಚುಲಾಗಿ ಒಂದು ಒಂದು ರೇಷ್ಮೆ ಹುಳು ಅಂದರೆ ಸೊಪ್ಪು ಎಷ್ಟು ಕ್ವಾಲಿಟಿ ಇರುತ್ತೋ ನಾವು ಎಷ್ಟು ನಿರ್ವಹಣೆ ಮಾಡಿ ಹೆಂಗೆ ಮೇಂಟೇನ್ ಮಾಡ್ತೀವೋ ಸೊಪ್ಪು ಅಂದರೆ ಸ್ಥಳ ಭಾಳ ಬೇಕು ರೇಷ್ಮೆಗಳಿಗೆ ಹುಳುಗಳಿಗೆ ಅಂದರೆ ಪ್ಯಾಸೇಜ್ ಎಷ್ಟು ಕೊಡ್ತೀವೋ ಎಷ್ಟು ತೆಳ್ಳಗಿಟ್ಟು ಹುಳ ಮೇಯಿಸ್ತೀವೋ ಅಷ್ಟು ಕೃಷಿ ರೇಷ್ಮೆ ಕೃಷಿಯಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೆಲವರು ನೂರು ಕೆ ನೂರು ಮಟ್ಟಿಗೆ ನೂರು ಕೆ ಜಿ ನಾವು ಕೂಡ ನೂರು ಮಟ್ಟಿಗೆ ನೂರು ಕೆ ಜಿ ತೆಗಿತಿದ್ದೀವಿ ಆಗಿ ಎಂಬತ್ತು ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕ್ಯಾಲ್ಕುಲೇಟ್ ತೆಗೆದು ಬಂದ್ರೂ ರೇಷ್ಮೆ ಕೃಷಿಯಲ್ಲಿ ನಷ್ಟ ಆಗಲ್ಲ ಇದರಲ್ಲಿ ಹಾಲು ಬರುತ್ತೆ ಹಾಲು ಅಂತ ಬರುತ್ತೆ ಸಪ್ಪೆ ಸಪ್ಪೆ ರೋಗ ಅಂತ ಬರುತ್ತೆ ಆಮೇಲೆ ಗಂಟು ರೋಗ ಅಂತ ಬರುತ್ತೆ ಇವೆಲ್ಲವೂ ನಮ್ಮ ನೆಗ್ಲಿಜೆನ್ಸಿಂದ ಬರುತ್ತೆ ಹೊರತು ಆಮೇಲೆ ಅಲ್ಲಿ ರೇಷ್ಮೆ ಹುಳು ತರಬೇಕಾದ್ರೆ ಅಲ್ಲೇನಾದರೂ ಗ್ರೇಜಿಂಗಲ್ಲಿ ಪ್ರಾಬ್ಲಮ್ ಏನಾದರೂ ಆಗಿದ್ದರೆ ಅಲ್ಲಿಂದ ಬಂದರೆ ರೋಗ ಸಾಧ್ಯತೆ ಆಗುತ್ತೆ ಇಲ್ಲ ಅಂದರೆ ನಮ್ಮ ತೋಟದ ಸೊಪ್ಪಲ್ಲಿ ಕ್ವಾಲಿಟಿ ಕಡಿಮೆ ಇದ್ದರೆ ನಮ್ಮ ಮೇಂಟೆನೆನ್ಸಲ್ಲಿ ತೊಂದರೆ ಆದರೆ ಈ ಈ ಸಮಸ್ಯೆಗಳು ಕಾಣಿಸ್ಕೊತವೆ ಇದಕ್ಕೆ ಒಂದೇ ಏನು ಅಂದರೆ ಸುಣ್ಣ ಸುಣ್ಣ ಮತ್ತು ಗಾಳಿ ಇದು ಚೆನ್ನಾಗಿ ಹಾಕಬೇಕು ಡೈಲಿ ಸುಣ್ಣ ಹಾಕಬೇಕು ಡೈಲಿ ಸುಣ್ಣ ಹಾಕಿ ತೇವಾಂಶ ಈ ಬೆಡ್ಡಲ್ಲಿ ಅಂದರೆ ಅಟ್ಟದಲ್ಲಿ ಇರೋ ಥರ ಇರ್ ಇರಬಾರ್ದು ಡ್ರೈ ಇರಬೇಕು ಎಷ್ಟು ಸ್ವಚ್ಛತೆ ಇರುತ್ತೋ ಅಷ್ಟೂ ನೀಟಾಗಿ ಬೆಳೆ ಬರುತ್ತೆ ಈ ರೇಷ್ಮೆ ಕೃಷಿ ಮಾಡೋದ್ರಿಂದ ತುಂಬಾ ಲಾಭಾಂಶ ಇದೆ ಖುಷಿ ಇದಾರೆ ರೇಷ್ಮೆ ಮಾಡೋ ರೈತರಲ್ಲಿ ಈಗ ಖುಷಿ ಕಾಣ್ತಾ ಇದೆ ರೇಷ್ಮೆದಲ್ಲಿ ಒಂದನೇ ಜ್ವರ ಎರಡನೇ ಜ್ವರ ಮೂರನೇ ಜ್ವರ ನಾಲ್ಕನೇ ಜ್ವರ ನಾಲ್ಕು ಸ್ಟೇಜ್ ಅಂದರೆ ಒಂದೊಂದು ಸ್ಟೇಜಿಗೆ ಒಂದೊಂದು ಜ್ವರ ಅಂತ ಕರಿತೀವಿ ಆ ಸ್ಟೇಜಲ್ಲಿ ಅಂದರೆ ನಮಗೆ ಎರಡನೇ ಸ್ಟೇಜಲ್ಲಿ ಎರಡನೇ ಜ್ವರಕ್ಕೆ ಸ್ಟಾಪ್ ಆದಾಗ ನಮಗೆ ಹುಳು ರೈತರ ಮನೆಗೆ ತಂದು ಕೊಡ್ತಾರೆ ಚಾಕಿ ಸೆಂಟರ್ನವರು ಆ ಚಾಕಿ ಸೆಂಟ್ರಿಂದ ಬಂದ ನಂತರ ರೈತರ ಮನೆಗೆ ಹುಳು ಬಂದ ನಂತರ ಅದನ್ನ ರಿಸೀವ್ ಮಾಡಿದ ಮೇಲೆ ಆರು ಟೈಮ್ ಸೊಪ್ಪು ತಿನ್ನುತ್ತೆ ಅಂದರೆ ಒಂದು ದಿನಕ್ಕೆ ಎರಡು ಸಾರಿ ಸೊಪ್ಪು ಹಾಕಿದರೆ ಆರು ಸಾರಿ ಅದು ಸೊಪ್ಪು ಹಾಕ್ತೀವಿ ಅಂದರೆ ಅದಕ್ಕೆ ಫೀಡ್ ಮಾಡ್ತೀವಿ ಸೊಪ್ಪು ರೇಷ್ಮೆ ಸೊಪ್ಪು ನೀರಳೆ ಆ ರೇಷ್ಮೆ ಆರು ಟೈಮ್ ತಿಂದ ಮೇಲೆ ಆರನೇ ಸೊಪ್ಪು ತಿಂದಮೇಲೆ ಏಳನೇ ಸೊಪ್ಪಿಗೆ ಅದು ನೆಕ್ಸ್ಟ್ ಸ್ಟೇಜಿಗೆ ಬರುತ್ತೆ ಅಂದರೆ ತ್ರೀ ಡೇಸ್ ಮೂರು ದಿನಕ್ಕೆ ಅದು ಒಂದು ಸ್ಟೇಜ್ ಅಂದರೆ ಮೂರು ದಿನಕ್ಕೆ ಒಂದು ಸ್ಟೇಜ್ಗೆ ಬರುತ್ತೆ ಆ ಸ್ಟೇಜಲ್ಲಿ ಮತ್ತೆ ಮೂರನೇ ಜನಕ್ಕೆ ಸ್ಟಾಪ್ ಆಗುತ್ತೆ ಮೂರನೇ ಜನದಲ್ಲಿ ಒಂದು ಅರ್ಧ ದಿನ ಸೊಪ್ಪು ತಿನ್ನಲ್ಲ ಅಂದರೆ ಈ ಹಾವು ಯಾವ ಥರ ಬಿಡುತ್ತೋ ಆ ಥರ ಬಿಡುತ್ತೆ ಹುಳು ಒಂದೊಂದು ಹುಳುನು ಒಂದೊಂದು ಸ್ಟೇಜಿಗೆ ಬಿಡುತ್ತೆ ಆ ಪರೆ ಬಿಟ್ಟ ನಂತರ ಅದು ಸೂಕ್ಷ್ಮವಾಗಿರುತ್ತೆ ಆಗ ಮತ್ತೆ ವಿಜೇತ ಪೌಡ್ರು ಅಂತಂದೇಳಿ ಅದಕ್ಕೆ ಸ್ವಲ್ಪ ರೋಗ ಬಾಧ್ಯತೆ ಬರಲಾರ್ದಂಗೆ ಅವಕ್ಕೆ ಸ್ವಲ್ಪ ಪ್ರೌಡ್ರ್ ಹಾಕಿ ಸುಣ್ಣದಲ್ಲಿ ಮಿಕ್ಸ್ ಮಾಡಿ ನಾವು ಪೌಡ್ರೆಲ್ಲ ಪೌಡ್ರ್ ಹಾಕ್ತೀವಿ ಅದಾದ ನಂತರ ಸೊಪ್ಪು ಮತ್ತೆ ಕೊಡ್ತೀವಿ ಮತ್ತೆ ಮೂರು ದಿನ ಸೊಪ್ಪು ತಿನ್ನುತ್ತೆ ಬೆಳಗ್ಗೆ ಒಂದು ಸಾರಿ ಸಂಜೆ ಒಂದು ಸರ್ತಿ ಅಂದರೆ ಮತ್ತೆ ಮೂರು ದಿನ ಸೊಪ್ಪು ತಿನ್ನುತ್ತೆ ಅಂದರೆ ಆರು ಟೈಮ್ ಸಿಕ್ಸ್ ಟೈಮ್ಸ್ ತಿನ್ನುತ್ತೆ ಸಿಕ್ಸ್ ಟೈಮ್ಸ್ ತಿಂದ ಮತ್ತೆ ಅದೇ ಪ್ರಕಾರ ಅದಕ್ಕೆ ಮತ್ತೆ ಸ್ಟೇಜ್ ಬರುತ್ತೆ ಆ ಸ್ಟೇಜಲ್ಲಿ ಅದು ನಾಲ್ಕನೇ ಜ್ವರ ಮೂರರ ಜ್ವರ ಆದರೆ ಎರಡನೇ ಜ್ವರ ಪಾಸ್ ಆದಮೇಲೆ ಮೂರರ ಜ್ವರಕ್ಕೆ ಬರುತ್ತೆ ಮೂರರ ಜ್ವರ ಮೂರು ದಿವಸ ಸೊಪ್ಪು ತಿಂದಾದಮೇಲೆ ಆದಮೇಲೆ ನಾಲ್ಕನೇ ಜ್ವರಕ್ಕೆ ಬರುತ್ತೆ ನಾಲ್ಕು ಜ್ವರ ಬಂದಾಗ ಎರಡು ದಿವಸ ಸೊಪ್ಪು ತಿನ್ನೋಲ್ಲ ಎರಡು ದಿವಸ ಟೋಟಲಿ ಫುಲ್ ಕತ್ತು ಮೇಲೆ ಎತ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಆ ಸ್ಟೇಜಲ್ಲಿ ಆ ಆಗ ಸಪ್ಪು ನಿಂತು ತಿಂದ ನಂತರ ಅವಾಗಲೂ ಹಾವು ಹೆಂಗೆ ಬಿಡುತ್ತೋ ಇದೇ ಥರ ಮತ್ತೆ ಪರೆ ಬಿಡುತ್ತೆ ಬಿಟ್ಟ ನಂತರ ಅದು ನಾಲ್ಕನೇ ಜನ ಪಾಸಾಯಿತು ಅಂದರೆ ಅಲ್ಲಿಗೆ ಫೈನಲ್ ಸ್ಟೇಜ್ ಅದು ಆಮೇಲೆ ನೆಕ್ಸ್ಟ್ ಸ್ಟೇ ಸ್ಟೇಜ್ ಬರಲ್ಲ ಅದು ಆರು ದಿವಸ ಸೊಪ್ಪು ತಿನ್ನುತ್ತೆ ಅಂದರೆ ಹತ್ತು ಮೇವು ಫಸ್ಟ್ನೇ ಎರಡು ದಿನ ಸೊಪ್ಪು ಕಡಿಮೆ ಪ್ರಮಾಣದಲ್ಲಿ ತಿನ್ನುತ್ತೆ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನ ಸಪ್ಪು ವೆಚ್ ಎಚ್ಚೇತ್ತುವಾಗಿ ತಿನ್ನುತ್ತೆ ಆಗ ಒಂದು ದಿನಕ್ಕೆ ಮೂರು ಸಾರಿ ಸೊಪ್ಪು ಕೊಡ್ತೀವಿ ಬೆಳಿಗ್ಗೆ ಒಂದು ಸಾರಿ ಮಧ್ಯಾಹ್ನ ಒಂದು ಸಾರಿ ಸಂಜೆ ಒಂದು ಸಾರಿ ಮೂರು ಸೊಪ್ಪು ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಸೊಪ್ಪು ಬೆಳೆದಿರೋದ್ರಿಂದ ನಾವು ಎಷ್ಟು ಟೈಮ್ ಪ್ಯಾಸೇಜ್ ಅಂದರೆ ಹುಳದಿಂದ ಹುಳಕ್ಕೆ ಗ್ಯಾಪ್ ಡಿಸ್ಟೆನ್ಸ್ ಬಿಟ್ಟಾಗ ಅದು ಗ ಅದಕ್ಕೆ ಫ್ರೀ ಇರಬೇಕು ದಿನಕ್ಕೆ ದಿನ ದಿನಕ್ಕೆ ದಿನ ಸಪ್ಪು ಕ್ವಾಂಟಿಟಿ ಜಾಸ್ತಿ ತಿಂತಾ ತಿಂತ ಹೋಗ್ತಾ ಚಿಕ್ಕ ಒಂದು ಕೂ ಒಂದು ಅಂದರೆ ಒಂದು ಬೆರಳು ದಪ್ಪವಷ್ಟು ಹುಳು ಆಗುತ್ತೆ ಆ ಐದು ದಿನದಲ್ಲಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಸೊಪ್ಪು ತಿನ್ನುತ್ತೆ ಸೊಪ್ಪು ತಿಂತಾ ತಿಂತ ಹೋದಂಗೆಲ್ಲ ಮೂರು ದಿವಸ ಸೊಪ್ಪು ಭಾಳ ತಿನ್ನುತ್ತೆ ಫಸ್ಟು ಒಂದು ದಿವಸ ಎರಡು ದಿವಸ ಕಡಿಮೆ ಅಂದರೆ ಡೈಲಿ ಡೈಲಿ ಒಂದೊಂದು ಫೀಡಿಗೂ ಒಂದೊಂದು ಫೀಡಿಗೂ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗುತ್ತೆ ಐದು ನಾಲ್ಕನೇ ಮೇವು ಐದನೇ ಮೇವು ಆರನೇ ಮೇವು ಏಳನೇ ಮೇವು ಎಂಟನೇ ಮೇವು ತನಕನೂ ಜಾಸ್ತಿ ತಿಂತೆ ಒಂಬತ್ತನೇ ಮೇವು ಹತ್ತನೇ ಮೇವು ಆಗಲೇ ಸ್ವಲ್ಪ ಕಡಿಮೆ ಮಾಡ್ತಾ ಬರುತ್ತೆ ಅಂದರೆ ಜಾಸ್ತಿ ಆಗ್ತಾ ಹೋಗಿ ಡಿಕ್ರೀಸ್ ಆಗ್ತಾ ಬರುತ್ತೆ ಆಗ ಹಣು ಹುಳದ ಸೈಜು ಜಾಸ್ತಿ ಆದಂಗೆಲ್ಲ ಅದರಲ್ಲಿ ಹುಳು ತಿಂತಾ ಹೋದಂಗೆಲ್ಲ ಅದು ಹಿಂದೆ ಪಿಚ್ಗೆ ಹಾಕುತ್ತಲ್ವ ಅದು ಒಳಗಡೆ ಸಿಲ್ಕ್ ಆಗ್ತಾ ಹೋಗುತ್ತೆ ಸಿಲ್ಕ್ ಆಗ್ತಾ ಹೋಗುತ್ತೆ ಅಂದರೆ ತಿಂದಿದ್ದು ಗೊಬ್ಬರ ಹೊರಗೆ ಹೋದಂಗೆಲ್ಲ ಹೊರಗೆ ಬಂದಂಗೆಲ್ಲ ಮೊಬೈಲಲ್ಲಿ ಲೈಟ್ ಹಾಕಿ ನೋಡ್ದಂಗೆಲ್ಲ ಅದು ಹುಳ ಸಿಲ್ಕ್ ಆಗಿದ ಪಾರ್ಟ್ ಗೊತ್ತಾಗ್ತಾ ಹೋಗುತ್ತೆ ಪಾರ್ಟ್ ಮುಂದೆ ಹೆಡ್ಡಿಂದ ಬಾಲದವರೆಗೂ ಇವತ್ತು ಹಣ್ಣಿಗೆ ಹ ಹಣ್ಣುಳ ಅಂತೀವಿ ಆ ಹಣ್ಣುಳ ಹೆಂಗಂದರೆ ಆ ಸಿಲ್ಕು ಪಿಚ್ಗೆ ಹಾಕ್ತಂಗೆಲ್ಲ ಹಾಕ್ತಂಗೆಲ್ಲ ಬಾಡಿನಲ್ಲಿ ಡೈಲೂಟ್ ಆಗ್ತಾ ಆಗ್ತಾ ಅದು ಸಿಲ್ಕ್ ಕನ್ವರ್ಟ್ ಆಗುತ್ತೆ ಸಿಲ್ಕ್ ಸಿಲ್ಕಾಗಿ ಸೊಪ್ಪು ಸಿಲ್ಕ್ ಸಿಲ್ಕಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅದು ಎಷ್ಟು ಸ್ಟೇಜ್ ಹೋಗ್ತಾ ಹೋಗ್ತಾ ಹನ್ನೆರಡನೇ ದಿವಸ ಹನ್ನೆರಡು ಸೊಪ್ಪು ತಿಂದಾಗೋ ಅಷ್ಟೊತ್ತಿಗೆ ಹನ್ನೊಂದನೇ ಆಗಲೇ ಸ್ಯಾಂಪಲ್ ಕಾಣ್ತವೆ ಅಂದರೆ ಮುಂಚೆ ತಿಂದಿರೋ ಹುಳು ಜ್ವರದಿಂದ ಮುಂಚೆ ರಿಸೀವ್ ಆಗಿರೋ ಹುಳು ಅದು ಹಣ್ಣಾಗ್ತಾ ಹೋಗುತ್ತೆ ಹಣ್ಣಾದರೆ ಅದ್ರ ಬಾಡಿ ಒಳಗೆ ಎಲ್ಲ ಹಸುರು ಗ್ರೀನ್ ಕಲರ್ ಅದು ಹೋಗಿ ಎಲ್ಲೋ ಕಲರ್ ಆಗಿರುತ್ತೆ ಸಿಲ್ಕ್ ಆಗಿರುತ್ತೆ ಆ ಸಿಲ್ಕ್ ರೆಡಿ ಆದಮೇಲೆ ಲಾಸ್ಟ್ಗೆ ಯೂರಿನ್ ಪಾಸ್ ಮಾಡಿದ ನಂತರನೇ ಅದು ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಆ ಟೈಮಲ್ಲಿ ಹನ್ನೆರಡನೇ ಆದಮೇಲೆ ಅದು ಗೊತ್ತಾಗುತ್ತೆ ಆ ಟೈಮಲ್ಲಿ ನಾವೆಲ್ಲ ಈಗೆಲ್ಲ ಮುಂಚೆಲ್ಲ ಹುಣ್ಣು ಹುಳು ಎಲ್ಲ ಆರಿಸ್ಬಿಟ್ಟು ಚಂದ್ರಿಕೆಗೆಲ್ಲ ಬಿಡಬೇಕಾಗಿತ್ತು ಈಗ ಟೆಕ್ನಾಲಜಿ ಜಾಸ್ತಿ ಆಗಿರೋದ್ರಿಂದ ಈಗೆಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ ಅಂತ ಬಂದಿದೆ ಚಂದ್ರಿಕೆ ಎಲ್ಲ ಅಟ್ಟಕ್ಕೆನೇ ಎಲ್ಲ ಒದಿಸಿದರೆ ಈಗ ಅದರಲ್ಲಿನೇ ಹುಳು ಮೇಲೆ ಬರುತ್ತೆ ಹಣ್ಣಾಗಿರೋ ಹುಳು ಮಾತ್ರ ಮೇಲೆ ಬರೋದು ಹಣ್ಣಾಗಿರೋ ಹುಳು ಮಾತ್ರ ಬಂದು ಅದೆಲ್ಲ ಫುಲ್ ಎಲ್ಲ ಅದರ ಹೊಟ್ಟೆ ಒಳಗಿರೋ ಸೊಪ್ಪಿನ ಅಂಶ ಅದೆಲ್ಲ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಯೂರಿನ್ ಪಾಸ್ ಮಾಡುತ್ತೆ ಇದೇನಪ್ಪ ಅವಳು ಯೂರಿನ್ ಪಾಸ್ ಮಾಡುತ್ತೆ ಅಂತ ನಿಜ ಖಂಡಿತ ಅದು ಯೂರಿನ್ ಪಾಸ್ ಮಾಡಿದ ಮೇಲೆ ಅದು ಗೂಡು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋದು ಅದು ಫಸ್ಟು ಅದಕ್ಕೆ ಸಮಾಧಾನ ಆದರೆ ಅದಕ್ಕೆ ಅದು ಅದು ಜಾಗ ಸೆಲೆಕ್ಟ್ ಮಾಡೋಕ್ಕೆ ಕಾಣುತ್ತೆ ನನಗಿಲ್ಲಿ ಸೇಫ್ ಅಂದ್ಕಂಡು ಭರವಸೆ ಬಂದ ಅದು ನೂಲು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೂಲು ಬಿಟ್ಟು ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದು ಫಸ್ಟ್ನೇ ದಿವಸ ನೂಲು ಬಂದಾದ ಮೇಲೆ ಅದು ಎರಡು ದಿವಸ ಗೂಡು ಕಟ್ಟುತ್ತೆ ಎರಡು ದಿವಸಲ್ಲಿ ಫಸ್ಟ್ನೇ ದಿವಸ ಸ್ಕೆಚ್ ಆಗಿರುತ್ತೆ ಎರಡನೇ ದಿವಸ ಅದು ಭದ್ರವಾಗಿ ಐನೂರು ಮೀಟ್ರ್ ತನಕ ನೂಲು ಬಿಡ್ತಾ ಹೋಗುತ್ತೆ ಎಷ್ಟು ನೂಲು ಕಟ್ಟಾಗ್ದಂಗೆ ಬಿಡುತ್ತೋ ಅಂಥ ಗೂಡು ಕ್ವಾಲಿಟಿ ಚೆನ್ನಾಗಿರುತ್ತೆ ಒಂದೇ ಫ್ರೀಕ್ವೆಂಟಾಗಿ ಸೈಜು ಕೆಲವು ಸರ್ತಿ ಪ್ಲಾಸ್ಟಿಕ್ ಚಂದ್ರಿಕಲ್ಲಿ ಬರೋಲ್ಲ ಅದೇ ಈ ಚೈನಾ ಮೆಥಡಲ್ಲಿ ಅಂದರೆ ಅದು ರೋಟ್ರ್ ಚಂದ್ರಿಕೆ ಅಂತ ಇನ್ನೊಂದು ಮೆಥಡ್ ಇದೆ ಆ ರೋಟ್ರನಲ್ಲಿ ಆರಿಸಿ ಹುಳ ಆಯ್ದು ಹಾಕಿ ಬಿಟ್ಟಾಗ ಅದು ಒಂದೇ ಸೈಜ್ ಒಂದೇ ಯಾಕಂದರೆ ಅದರದ್ದು ಬಾಕ್ಸ್ ಬಾಕ್ಸ್ ಇರುತ್ತಲ್ವ ಅದರಲ್ಲಿ ಒಂದೇ ಕ್ವಾಲಿಟಿಯಾಗಿ ಒಂದೇ ಸೈಜಲ್ಲಿ ಗೂಡು ಸಿಗೋದ್ರಿಂದ ಆ ಗೂಡಿಗೆ ಸ್ವಲ್ಪ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಏನು ಅಂದರೆ ಫ್ರೀಕ್ವೆಂಟಾಗಿ ಒಂದೇ ಸೈಜಲ್ಲಿ ಗೂಡು ಇರೋದ್ರಿಂದ ನೋಡೋಕೆ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಶೈನಿಂಗ್ ಇರುತ್ತೆ ಈ ಅಂದರೆ ರೋಡ್ರು ಚಂದ್ರಿಕಿನಲ್ಲಿ ಬಿಟ್ಟಿದ್ದು ಗೂಡು ಪ್ಲಾಸ್ಟಿಕ್ ಚಂದ್ರಿಕಿನಲ್ಲಿ ಅಂದರೆ ಅದು ಪ್ರಾಪರ್ ವೇನ ಇರೋಲ್ಲ ಗೂಡು ಚಿಕ್ಕದು ದೊಡ್ಡದು ಚಿಕ್ಕದು ದೊಡ್ಡದಾಗುತ್ತೆ ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಒಂದು ನೂರು ರೂಪಾಯಿ ರೇಟ್ ಕಡಿಮೆ ಆಗ್ಬೋದು ಬಟ್ ಈ ಡಿಮ್ಯಾಂಡ್ ಇದ್ದಲ್ಲಿ ಎರಡೂ ಅಟ್ ಎ ಟೈಮ್ ಮಾರ್ಕೆಟಲ್ಲಿ ಸಿಗುತ್ತೆ ಕೆಲವು ಸತಿ ರೋಟ್ರ್ ಚಂದ್ರಿಕೂ ಜಾಸ್ತಿ ಆಗ್ಬೋದು ಕೆಲವು ಸರ್ತಿ ಪ್ಲಾಸ್ಟಿಕ್ ಚಂದ್ರದ್ದು ಅಟ್ ಎ ಟೈಮ್ ಈಕ್ವಲ್ ಕೂಡ ಆಗ್ಬೋದು ಯಾಕಂದರೆ ಮಾರ್ಕೆಟಲ್ಲಿ ರೋಟ್ರ್ ಚಂದ್ರಿಕೆಗೆ ಸ್ವಲ್ಪ ಬೆಲೆ ಜಾಸ್ತಿ ಯಾಕಂದರೆ ಒಂದೇ ಸೈಜ್ ಇರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಮಾರ್ಕೆಟಲ್ಲಿ ರೋಟ್ರ್ ಚಂದ್ರಿಕೆಗೆ ಜಾಸ್ತಿ ಬಟ್ ರೈತರಿಗೆ ಕೆಲಸ ಜಾಸ್ತಿ ಒಂದೊಂದು ಹುಳೂ ಆಯ್ದು ಅದರಲ್ಲಿ ಹಾಕೋದಲ್ಲ ಅದು ಭಾಳ ಕೆಲಸ ಇವತ್ತಿನ ಲೇಬರ್ ಸಮಸ್ಯೆಯಲ್ಲಿ ಆದಷ್ಟು ರೋಟ್ರ್ ಚಂದ್ರಿಕೆ ಮಾಡೋಕ್ಕಾಗ್ದೇ ನಾವು ಎರಡೂ ಮಾಡ್ತೀವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ರೋಟ್ರ್ ಚಂದ್ರಿಕೆಗೂ ಹುಳು ಹಾಕ್ತೀವಿ ಎಕ್ಸ್ಟ್ರಾ ಆಗಿದ್ದು ಪ್ಲಾಸ್ಟಿಕ್ ಚಂದ್ರಕ್ಕೂ ಬೆಳಿತೀವಿ ಎರಡೂ ಬೆಳಿತೀವಿ ಎರಡೂ ಬೆಳೆಯೋದ್ರಿಂದ ಆವ್ರೇಜ್ ರೇಟ್ ನಮಗೆ ಅದರಲ್ಲೂ ಸ್ವಲ್ಪ ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗೋದು ಇಲ್ಲ ಹತ್ತು ಇಪ್ಪತ್ತು ರೂಪಾಯಿ ರೇಟ್ ಕಮ್ಮಿ ಆಗೋದ್ರಿಂದ ಆಗಿ ಕನಿಷ್ಠ ಪಕ್ಷ ಒಂದರಿಂದ ಒಂದು ಮುಖ ಲಕ್ಷ ಒಂದು ಮುಖ ಲಕ್ಷ ಎರಡು ಲಕ್ಷ ತತ್ರ ಒಂದೂವರೆಯಿಂದ ಒಂದು ಮುಕ್ಕಾಲು ಎರಡು ಲಕ್ಷ ತನಕ ಪ್ರತಿ ತಿಂಗಳು ತೊಗೊತೀವಿ ಖರ್ಚು ಎಲ್ಲ ತೆಗೆದು ಒಂದು ಎಂಬತ್ತರಿಂದ ಲಕ್ಷ ಒಂದು 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 ತಿಂಗಳು ಸಿಗುತ್ತೆ ಒಂದು ತಿಂಗಳು ಸಿಗೋಲ್ಲ ಹೀಗಾಗಿ ತುಂಬ ಚೆನ್ನಾಗಿದೆ ರೇಷ್ಮೆ ಬೆಳೆ ಇವತ್ತಿನ ಕಾಲದಲ್ಲಿ ರೇಷ್ಮೆ ಬೆಳೆ ಮಾಡೋದ್ರಿಂದ ರೈತರು ತಕ್ಕ ಮಟ್ಟಿಗೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದರೆ ನಾವು ಇದರಲ್ಲಿ ಲಾಭಾಂಶ ಕಾಣ್ತಾ ಇದ್ದೀವಿ ಖುಷಿಯಾಗಿದ್ದೀವಿ ರೇಷ್ಮೆ ಕೃಷಿ ಮಾಡೋದಕ್ಕೆ ಖುಷಿಯಾಗಿದೆ ಟಗರು ಸಾಕಾಣಿಕೆ ಮಾಡೋದ್ರಿಂದ ಲಾಭ ಇದೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಮಾರ್ಕೆಟಲ್ಲಿ ಐದು ಸಾವಿರ ಐದುವರೆ ಸಾವಿರ ಕೊಟ್ಟು ಒಂದೊಂದು ಮರಿ ತರ್ತೀವಿ ಮರಿ ಆಯ್ಕೆ ಮಾಡಬೇಕಾದ್ರೆ ಮರಿ ಎಷ್ಟು ಉದ್ದ ಇದೆ ಲೆಂತ್ ಇರೋ ಅಂಥ ಮರಿನ ಆರೋಗ್ಯವಾಗಿರೋ ಮರಿನ ನೋಡಿ ತೊಗೊಂಡು ಬರ್ತೀವಿ ಆರೋಗ್ಯವಾಗಿರೋ ಮರಿ ಅಂತಂದರೆ ಮೂಗಲ್ಲಿ ಇದು ಕೊಳೆ ಇಳಿಸ್ತಾ ಇರಬಾರ್ದು ಚೆನ್ನಾಗಿರಬೇಕು ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೆಲ್ತಿ ಆಗಿರೋ ಮರಿ ಅದು ಅನ್ಹೆಲ್ತಿ ಆಗಿರೋ ಮರಿ ಅದು ಅಂತ ಆಗಿರೋ ಮರಿನ ಐದು ಸಾವಿರ ಐದುವರೆ ಸಾವಿರ ಕೊಟ್ಟು ತಂದು ಐದು ತಿಂಗಳು ಸಾಕಿ ಐದು ತಿಂಗಳು ಐದುವರೆ ತಿಂಗಳು ನಾಲ್ಕು ತಿಂಗಳು ಡಿಮ್ಯಾಂಡ್ ನೋಡಿ ಮತ್ತು ಮಾರ್ಕೆಟಿಂಗ್ ಮಾಡ್ತೀವಿ ನಾವು ಐದು ಸಾವಿರಕ್ಕೆ ತಂದಿರೋ ಮರಿ ಕನಿಷ್ಠ ಪಕ್ಷ ಅಂದರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಈ ಥರ ಮಾರ್ಕೆಟಲ್ಲಿ ಸೇಲಾಗುತ್ತೆ ನಾವು ಎಷ್ಟು ಬೆಳವಣಿಗೆ ಮಾಡಿ ಎಷ್ಟು ಚೆನ್ನಾಗಿ ನೋಡ್ತೀವೋ ಅದಕ್ಕೆ ಇವಕ್ಕೆಲ್ಲ ರಾಗಿ ಹುಲ್ಲು ಹಾಕ್ತೀವಿ ಆಮೇಲೆ ಈ ಮೆಕ್ಕೆಜೋಳ ಹಾಕ್ತೀವಿ ಶೈಲೇಜ್ ಹಾಕ್ತೀವಿ ಹಾಗಾಗಿ ಆಮೇಲೆ ರೇಷ್ಮೆ ಸೊಪ್ಪು ಹಾಕ್ತೀವಿ ಈ ಥರ ಎಲ್ಲ ಹಸಿಮೆಲ್ಲ ಕೊಡೋದ್ರಿಂದ ಒಳ್ಳೆ ರೇಷ್ಮೆ ಸೊಪ್ಪು ಅದು ಇದು ಎಲ್ಲ ಕೊಡೋದ್ರಿಂದ ಪ್ರೋಟೀನು ಚೆನ್ನಾಗಿ ಒಳ್ಳೆ ಬೆಳವಣಿಗೆ ಆಗುತ್ತೆ ಇದಕ್ಕೆಲ್ಲ ಅಟ್ಟ ಸಿಸ್ಟಮ್ ಮಾಡಿದ್ದೀವಿ ಇದು ಎಲ್ಲಾನು ಕ್ಲೀನೆಸ್ ಮೇಂಟೇನ್ ಆಗುತ್ತೆ ಪಿಚ್ಚಿಗೆ ಎಲ್ಲ ಕೆಳಗೆ ಬೀಳುತ್ತೆ ಎಲ್ಲ ಯೂರಿನ್ ಪಾಸಾಗಿದ್ದು ಕೆಳಗೆ ಬೀಳುತ್ತೆ ಮರಿ ಗಲೀಜಾಗಲ್ಲ ಮರಿ ಆವಾಗ ಗಲೀಜಾಗಲ್ಲ ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಹಾಗಾಗಿ ಇದು ನಾಲ್ಕು ತಿಂಗಳು ಐದು ತಿಂಗಳಿಗೆ ಐದು ಐದು ತಿಂಗಳಿಗೆ ಒಂದು ಬ್ಯಾಚ್ ಮಾಡ್ತೀವಿ ಸರ್ ಅದನ್ನು ಈಗ ಇರೋದು ಒಂದು ಮೂವತ್ತು ನಲವತ್ತಿದೆ ಇನ್ನೊಂದು ಮೂವತ್ತು ನಲವತ್ತು ತರ್ತೀವಿ ಒಟ್ಟು ಒಂದು ಅಟ್ ಎ ಟೈಮ್ ಒಂದು ಎಪ್ಪತ್ತರಿಂದ ಎಂಬತ್ತು ಮರಿ ಸಾಕ್ತೀವಿ ಪ್ರತಿ ಐದು ತಿಂಗಳಿಗೆ ಆರು ತಿಂಗಳಿಗೆ ಒಂದೊಂದು ಸರ್ತಿ ಒಂದೊಂದು ಬ್ಯಾಚು ಮಾಡ್ತಾ ಹೋಗ್ತೀವಿ ಸರ್ ಇವಕ್ಕೆ ವ್ಯಾಕ್ಸಿನೇಷನು ಭಾಳ ಇಂಪಾರ್ಟೆಂಟು ಪಿ ಪಿ ಆರು ಎಚ್ ಎಸ್ಸು ಅವು ನೋಡಿ ಮುಂಜಾಗ್ರತೆಯಾಗಿ ಮಾಡ್ತಾ ಇರ್ತೀವಿ ಮಾಡಿಸ್ಬಿಡ್ಬೇಕು ಯಾಕಂದರೆ ಈಗ ವರ್ಷಕ್ಕೆ ಎರಡು ಸರ್ತಿ ಅದು ವ್ಯಾಕ್ಸಿನೇಷನ್ ಮಾಡಿಸೋದ್ರಿಂದ ಭಾಳ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಇಲ್ಲ ಅಂದರೆ ಮತ್ತು ಮರಿ ಒಂದರಿಂದ ಒಂದರಿಂದ ಕಾಯಿಲೆ ಎಲ್ಲ ಅಟ್ಯಾಕ್ ಆಗ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ಮಾತ್ರ ಮಾಡ್ತೀವಿ ಡಿವಾರ್ಮಿಂಗ್ ಸಮೇತನೂ ಮಾಡ್ತೀವಿ ಮೂರು ತಿಂಗಳಿಗೆ ಒಂದು ಸತಿ ಎರಡು ತಿಂಗಳಿಗೆ ತಂದು ತಕ್ಷಣ ಫಸ್ಟ್ ಡಿವಾರ್ಮಿಂಗ್ ಮಾಡ್ತೀವಿ ಮತ್ತು ನೆಕ್ಸ್ಟ್ ಇನ್ನೊಂದು ಸರ್ತಿ ಮಾಡ್ತೀವಿ ಎರಡು ತಿಂಗಳಿಗೆ ಒಂದು ಸತಿ ಡಿವಾರ್ಮಿಂಗ್ ಮಾಡ್ತೀವಿ ನಾವು ಅದನ್ನಾದ ನಂತರ ಈ ಬೆಳಿಗ್ಗೆ ಇದಕ್ಕೆ ಶೈಲೇಜು ಕೊಡ್ತೀವಿ ರಾಗಿ ಕಡ್ಡಿ ಕೊಡ್ತೀವಿ ಬೆಳಿಗ್ಗೆ ಒಂದು ಟೈಮ್ ರಾಗಿ ಕಡ್ಡಿ ಕೊಡ್ತೀವಿ ಸಂಜೆ ಶೈಲೇಜ್ ಹಾಕ್ತೀವಿ ಆಮೇಲೆ ಈ ಮೆಕ್ಕೆಜೋಳ ಕಾಳನ್ನು ಹಾಕ್ಸ್ತೀವಿ ದಿನಕ್ಕೆ ಮೂರು ಟೈಮ್ ಮೇವು ಹಾಕ್ತೀವಿ ಚೆನ್ನಾಗಿದೆ ಕಡಲೆ ಬಳ್ಳಿ ಹಾಕ್ತೀವಿ ಕಡಲೆ ಬಳ್ಳಿ ರಾಗಿ ಕಡ್ಡಿ ಈ ಶೈಲೇಜು ಮೆಕ್ಕೆಜೋಳ ರೇಷ್ಮೆ ಉಳಿದ ಸೊಪ್ಪು ಚೆನ್ನಾಗಿ ಬರ್ತಾ ಇದೆ ಸರ್ ಆತ್ಮೀಯ ರೈತರೇ ವೈಜ್ಞಾನಿಕ ಪದ್ಧತಿ ಮತ್ತು ಸ್ವಚ್ಛತೆಯನ್ನ ಕಾಪಾಡಿ ರೇಷ್ಮೆ ಕೃಷಿಯನ್ನ ಮಾಡಿದರೆ ನಾವು ಖಂಡಿತವಾಗಿಯೂ ಬಂಗಾರದಂತಹ ಆದಾಯವನ್ನು ಗಳಿಸಬಹುದು ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟ ಸುರೇಶ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು